ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇದು ಒಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ಫ್ರೆಂಡ್ಸ್, ಇತ್ತೀಚಿನ ದಿನಗಳಲ್ಲಿ ತುಂಬ ಜನರಿಗೆ ಕಾಡುತ್ತಿರುವುದು ಗ್ಯಾಸ್ ಅಸಿಡಿಟಿ. ಒಂದು ಹೊಟ್ಟೆಯಲ್ಲಿ ಉರಿಯುವುದು, ಹುಳಿಯಾದ ಡೇಗು, ಗಂಟಲಲ್ಲಿ ಏನೋ ಅಡ್ಡ ಬಿದ್ದಂತೆ ಅನಿಸುವುದು ಇದರ ಲಕ್ಷಣಗಳು. ಫ್ರೆಂಡ್ಸ್, ಪ್ರಸ್ತುತ ಇರುವ ಜೀವನ ಶೈಲಿಯ ಕಾರಣಗಳಿಂದ ಪ್ರತಿಯೊಬ್ಬರೂ ಈ ಸಮಸ್ಯೆಗೆ ಗುರಿಯಾಗ್ತಾ ಇದ್ದಾರೆ. ಇದರಿಂದ ಎಷ್ಟೋ ಆರೋಗ್ಯ ಸಮಸ್ಯೆಗಳು ಹುಟ್ಟಿ ಬರ್ತಾ ಇದೆ. ಮುಖ್ಯವಾಗಿ ಸರಿಯಾದ ಸಮಯಕ್ಕೆ ಊಟ ಮಾಡದೇ ಇರುವುದರಿಂದ, ಮಸಾಲಾ ಆಹಾರಗಳನ್ನು ಹೆಚ್ಚಾಗಿ ಸೇವಿಸುವುದರಿಂದ, ಹಾಗೆ ಫಾಸ್ಟ್ ಫುಡ್ ತಿನ್ನುವುದರಿಂದ ಗ್ಯಾಸ್, ಮಲಬದ್ಧತೆ, ಅಸಿಡಿಟಿ ಮತ್ತು ಜೀರ್ಣ ಸಂಬಂಧಿತ ಸಮಸ್ಯೆಗಳು ಹೆಚ್ಚಾಗಿ ಬರ್ತಾ ಇದೆ. ಆದರೆ ಈ ಸಮಸ್ಯೆ ಬಂದಾಗ ತುಂಬ ಜನರು ಇಂಗ್ಲಿಷ್ ಮೆಡಿಸನ್ನ ತಗೋತಾ ಇರ್ತಾರೆ. ನಮ್ಮ ಹಿಂದಿನ ಕಾಲದವರು ಈ ಮೆಡಿಸನ್ಗಳನ್ನು ಬಳಸ್ತಾ ಇರಲಿಲ್ಲ ಹೆಚ್ಚಾಗಿ. ಅದರ ಬದಲಾಗಿ ಮನೆಯಲ್ಲಿ ಸಿಗುವಂಥ ಕೆಲವೊಂದು ಪದಾರ್ಥಗಳನ್ನು ಬಳಸಿ ಗ್ಯಾಸ್ಟಿಕ್ ಅಸಿಡಿಟಿನಂಥ ಸಮಸ್ಯೆಗಳನ್ನು ಹೋಗಲಾಡಿಸ್ತಾ ಇದ್ರು. ಇವತ್ತು ನಾವು ಕೂಡ ಈ ಸಮಸ್ಯೆಗಳಿಗೆ ಮನೆಯಲ್ಲೇ ಸಿಗುವಂಥ ಕೆಲವೊಂದು ಪದಾರ್ಥಗಳನ್ನು ಬಳಸಿ ಯಾವ ರೀತಿಯಾಗಿ ಈ ಅಸಿಡಿಟಿ, ಗ್ಯಾಸ್ನಂಥ ಸಮಸ್ಯೆಗಳನ್ನು ಹೋಗಲಾಡಿಸ್ಬೋದು ಅಂತ ನೋಡೋಣ. ಈ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕಿಂತ ಮೊದಲು, ನೀವು ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇದೇ ಮೊದಲು ಬಾರಿಗೆ ನೋಡ್ತಾ ಇದ್ರೆ ಪ್ಲೀಸ್ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಆನಂತರ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಮುಂಬರುವ ಹೊಸ ವಿಡಿಯೋಸ್ಗಳನ್ನ ನೀವು ತಪ್ಪದೇ ನೋಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಈಗ ಮೊದಲಿಗೆ ಒಂದು ಗ್ಲಾಸ್ನಷ್ಟು ನೀರನ್ನ ತಗೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಒಂದು ಅರ್ಧ ಲೀಟರ್ನಷ್ಟು ನೀರನ್ನ ತಗೊಳ್ಳಿ. ನೆಕ್ಸ್ಟ್, ಇದಕ್ಕೆ ಒಂದು ಟೀಸ್ಪೂನ್ನಷ್ಟು ಕೊತ್ತಂಬರಿ ಬೀಜ ಅಂದರೆ ಧನಿಯಾ ಕಾಳನ್ನ ಹಾಕಿ. ಆನಂತರ ಒಂದು ಟೀಸ್ಪೂನ್ನಷ್ಟು ಜೀರಿಗೆ, ಆನಂತರ ಒಂದು ಮೂರು ಕಾಳುಮೆಣಸನ್ನ ಹಾಕಿ, ಹಾಗೆ ಒಂದು ನಾಲ್ಕು ಲವಂಗನ ತಗೊಳ್ಳಿ. ಈ ರೀತಿ ಲವಂಗಗೆ ಹೂ ಇದೆಲ್ಲ, ಇದನ್ನು ತೆಗಿಬೇಕು. ಈ ರೀತಿ ತೆಗೆದ್ಬಿಟ್ಟು ಹಾಕಿ, ಎಲ್ಲವಕ್ಕೂ ಈ ರೀತಿ ತೆಗೆದ್ಬಿಟ್ಟು ಹಾಕಿ. ನಾನಿಲ್ಲಿ ಒಂದು ನಾಲ್ಕು ಲವಂಗನ ತಗೊಂಡಿದ್ದೀನಿ. ಈಗ ಒಂದು ಹಾಲು ಕಾಯಿಸೋ ಪಾತ್ರೆಯಲ್ಲಿ ಇವೆಲ್ಲವನ್ನು ಹಾಕೋಬೇಕು. ನೀವು ಇದಿಷ್ಟಕ್ಕೇ ಅರ್ಧ ಲೀಟ್ರ್ ನೀರನ್ನ ಹಾಕಿ ಕುದಿಸ್ಕೋಬೋದು, ಬಟ್ ನಾನಿಲ್ಲಿ ಒಂದೇ ಗ್ಲಾಸ್ನ ಹಾಕಿದ್ದೀನಿ. ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕಿ ಕುದಿಸಿ, ಈ ಗ್ಲಾಸ್ ನೀರು ಅರ್ಧ ಆಗುವಷ್ಟು ಕಷಾಯ ರೀತಿಯಾಗಿ ಕುದಿಸ್ಬೇಕು. ಫ್ರೆಂಡ್ಸ್, ಜೀರಿಗೆ ಆಗಿರ್ಬೋದು, ಧನಿಯಾ ಕಾಳಾಗಿರ್ಬೋದು ದಿನನಿತ್ಯ ನಮ್ಮ ಅಡುಗೆಯಲ್ಲಿ ಬಳಸ್ತಾ ಇರ್ತೀವಿ. ಇವು ಅಡಿಗೆಗೆ ಒಂದು ಒಳ್ಳೆ ರುಚಿ ಮತ್ತು ಘಮ ಕೊಡತ್ತೆ ಅಂತ ಎಲ್ಲರಿಗೂ ಗೊತ್ತು. ಆದರೆ ಇವು ಅಡಿಗೆಗಳಿಗೆ ಮಾತ್ರ ಅಲ್ಲ, ಇವು ಒಂದು ಒಳ್ಳೆ ಆಯುರ್ವೇದ ಔಷಧಿ ಕೂಡ ಹೌದು. ಎಷ್ಟೋ ಅನಾರೋಗ್ಯಗಳನ್ನು ಹೋಗಲಾಡಿಸುವ ಔಷಧ ಗುಣಗಳು ಈ ಜೀರಿಗೆಯಲ್ಲಿ ಮತ್ತು ಧನಿಯಾ ಕಾಳಿನಲ್ಲಿ ಹೆಚ್ಚಾಗಿ ಇರುತ್ತೆ. ಮುಖ್ಯವಾಗಿ ಆಯುರ್ವೇದದ ಪ್ರಕಾರ ಧನಿಯಾ ಕಾಳುಗಳು ನಮ್ಮ ದೇಹವನ್ನು ತಂಪು ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಮುಖ್ಯವಾಗಿ ಗ್ಯಾಸ್, ಅಸಿಡಿಟಿ, ಮಲಬದ್ಧತೆ ಸಮಸ್ಯೆಗಳಿಗೆ ಧನಿಯಾ ಕಾಳು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್, ನಾವಿದಕ್ಕೆ ಕಾಳುಮೆಣಸನ್ನು ಬಳಸಿದ್ದೀವಿ. ಕಾಳುಮೆಣಸು ಅಜೀರ್ಣಕ್ರಿಯೆ ಸಮಸ್ಯೆಗಳಿಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಮುಖ್ಯವಾಗಿ ಈ ಕಷಾಯಕ್ಕೆ ನಾವು ಕಾಳುಮೆಣಸನ್ನು ಬಳಸೋದ್ರಿಂದ ಗ್ಯಾಸ್, ಅಸಿಡಿಟಿ ಸಮಸ್ಯೆಗಳಿಗೆ ಒಳ್ಳೆ ಫಲಿತಾಂಶವನ್ನು ಕೊಡುತ್ತೆ. ಯಾಕೆಂದರೆ ಕಾಳುಮೆಣಸು ನಮ್ಮ ಶರೀರದಲ್ಲಿ ಆಹಾರವು ಜೀರ್ಣವಾಗುವುದಕ್ಕೆ ಬೇಕಾಗಿರುವ ಹೈಡ್ರಾಕ್ಲೋರಿಕ್ ಆಮ್ಲವು ತಯಾರಾಗುವುದಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದರಿಂದ ಜೀರ್ಣಾಶ್ರಯದಲ್ಲಿ ಆಹಾರವು ಹೆಚ್ಚು ಹೊತ್ತು ಇರದ ಹಾಗೆ ಈ ಕಾಳುಮೆಣಸು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇನ್ನು ನೆಕ್ಸ್ಟ್, ನಾವಿದಕ್ಕೆ ಲವಂಗನ ಬಳಸಿದ್ದೀವಿ. ಲವಂಗ ಅನ್ನೋದು ಒಂದು ಸುಗಂಧ ದ್ರವ್ಯ ಮಾತ್ರವಲ್ಲ, ನಮ್ಮ ಆರೋಗ್ಯಕ್ಕೂ ಕೂಡ ಮೇಲು ಮಾಡುವಂಥ ಒಂದು ಒಳ್ಳೆ ಔಷಧಿ. ಮುಖ್ಯವಾಗಿ ಲವಂಗದಲ್ಲಿ ಕಾರ್ಬೋಹೈಡ್ರೇಟ್ಸ್, ಕ್ಯಾಲ್ಶಿಯಂ, ಸೋಡಿಯಂ, ವಿಟಮಿನ್ ಎ ಈ ರೀತಿಯಾದವುಗಳು ತುಂಬ ಹೆಚ್ಚಾಗಿ ಇರುತ್ತೆ. ಇವುಗಳು ಗ್ಯಾಸ್ ಮತ್ತು ಹೊಟ್ಟೆ ಉಬ್ಬುವುದನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಸಹಾಯ ಮಾಡುತ್ತೆ. ಹಾಗೆ ಇದು ಬ್ಲಡ್ ಶುಗರ್ ಲೆವೆಲ್ಸನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ನೋಡಿ, ಈಗ ನಮ್ಮ ಕಷಾಯ ರೆಡಿಯಾಗಿದೆ. ಇದನ್ನು ಒಂದು ಗ್ಲಾಸ್ಗೆ ಸೋಸ್ಕೋಬೇಕು. ಈ ರೀತಿಯಾಗಿ ನಾನು ಹೇಳಿದ್ನಲ್ವ, ಇದು ಚೆನ್ನಾಗಿ ಕುದ್ದುಬಿಟ್ಟು ಒಂದು ಅರ್ಧ ಆಗೋದಷ್ಟು ಕುದಿಸ್ಕೋಬೇಕು ಅಂತ. ನೋಡಿ, ಒಂದು ಅರ್ಧ ಗ್ಲಾಸ್ನಷ್ಟು ಈ ಕಷಾಯ ರೆಡಿಯಾಗಿದೆ.
ಫ್ರೆಂಡ್ಸ್, ಈ ಕಷಾಯವನ್ನು ನೀವು ಪ್ರತಿದಿನ ಒಂದು ಅಥವಾ ಎರಡು ಸಲ ಕುಡಿಯೋದ್ರಿಂದ ನಿಮಗೆ ಯಾವ ಸಮಸ್ಯೆಯೂ ಬರುವುದಿಲ್ಲ. ಇದನ್ನು ನೀವು ಯಾರು ಬೇಕಾದರೂ ಕುಡಿಬಹುದು. ಈ ಕಷಾಯವನ್ನು ಕುಡಿದ ತಕ್ಷಣ ಗ್ಯಾಸ್, ಎಸಿಡಿಟಿನಂಥ ಸಮಸ್ಯೆಗಳನ್ನು ತಕ್ಷಣಕ್ಕೆ ಹೋಗಲಾಡಿಸುತ್ತೆ. ನೀವು ಈ ಕಷಾಯವನ್ನು ಕುಡಿದ ತಕ್ಷಣವೇ ನಿಮಗೆ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ. ನಿಮಗೆ ಗ್ಯಾಸ್, ಎಸಿಡಿಟಿ, ಮಲಬದ್ಧತೆ ಸಮಸ್ಯೆಗಳು ಎಂದೂ ಬರದೇ ಇರಬೇಕು ಅಂದರೆ ವಾರಕ್ಕೆ ಎರಡು ಸಲನಾದರೂ ಈ ಕಷಾಯವನ್ನು ತಗೋತಾ ಇರಿ. ನಿಮ್ಮ ಶರೀರದಲ್ಲಿ ಜೀರ್ಣ ಸಂಬಂಧಿತ ಸಮಸ್ಯೆಗಳು ಬರದೇ ರೀತಿಯಾಗಿ ನೋಡ್ಕೊಳ್ಳುತ್ತೆ. ಮುಖ್ಯವಾಗಿ ಈ ಕಷಾಯವನ್ನು ಕುಡಿಯೋದ್ರಿಂದ ರಕ್ತದಲ್ಲಿರುವಂಥ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ಹೃದಯ ಸಂಬಂಧಿತ ಸಮಸ್ಯೆಗಳು ಬರದೇ ರೀತಿಯಾಗಿ ನೋಡ್ಕೊಳ್ಳುತ್ತೆ. ಹಾಗೆ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಇನ್ಫೆಕ್ಷನ್ನಂಥ ವ್ಯಾಧಿಗಳು ಬರದೇ ರೀತಿಯಾಗಿ ಇರುತ್ತೆ. ಹಾಗೆ ತುಂಬ ಜನ ನೆಗಡಿ, ಕೆಮ್ಮು, ತಲೆನೋವು, ಜ್ವರಕ್ಕೆ ಬಾಧೆ ಪಡುವವರು ಈ ಕಷಾಯವನ್ನು ತಗೊಂಡ್ರೆ ತುಂಬಾ ಒಳ್ಳೆಯದು. ಡಯಾಬಿಟಿಸ್ ಇರುವವರು ಕೂಡ ಈ ಕಷಾಯವನ್ನು ತಗೊಳ್ಳೋದ್ರಿಂದ ನಿಮ್ಮ ಶುಗರ್ ಕಂಟ್ರೋಲ್ನಲ್ಲಿ ಇರುತ್ತೆ. ಹಾಗೆ ಇದು ಬಾಡಿ ಹೀಟನ್ನು ಕೂಡ ಕಡಿಮೆ ಮಾಡುತ್ತೆ. ಇನ್ನು ಈ ರೀತಿ ಹಲವಾರು ಪ್ರಯೋಜನಗಳಿವೆ ಈ ಕಷಾಯವನ್ನು ಕುಡಿಯೋದ್ರಿಂದ. ನೋಡಿದ್ರಲ್ಲ ಸ್ನೇಹಿತರೆ, ಮನೆಯಲ್ಲಿ ಸಿಗುವಂಥ ಪದಾರ್ಥಗಳನ್ನು ಬಳಸಿ ಕಷಾಯವನ್ನು ತಯಾರಿಸಿ ನಮ್ಮ ಆರೋಗ್ಯವನ್ನು ಯಾವ ರೀತಿಯಾಗಿ ಕಾಪಾಡಿಕೊಳ್ಳೋದು ಅಂತ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇನ್ನು ಇದೇ ರೀತಿಯಾದಂಥ ಯೂಸ್ಫುಲ್ ವಿಡಿಯೋಸ್ಗಳಿಗಾಗಿ ನಮ್ಮ ಮಾಯಾಲೋಕ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.